ನಮೋ ಯಸ್ಯ ಭುಜಾಂತರಂ ನಾನಾ ವೀರ ಸುವರ್ಣಾನಾಂ ನಿಕಷಾಶ್ಮಾಯಿ ತಂಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರ ಸರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸುಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣ ಅರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಹ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಚಂದ್ರಚಂದ್ರಿಕೇರಂತೆ ಅಂದರೆ ಚಂದ್ರ ಮತ್ತು ಬೆಳದಿಂಗಳು ಹೇಗೆ ಒಂದನ್ನೊಂದು ತೊರೆದು ಇರಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಸೀತೆ ರಾಮನನ್ನು ಬಿಟ್ಟು ರಾಮ ಸೀತೆಯನ್ನು ಬಿಟ್ಟು ಇರುವುದು ಸಾಧ್ಯ ಇಲ್ಲ ಅನ್ನುವುದನ್ನ ನಿಮ್ಮ ಮಾತುಗಳಲ್ಲಿರುವ ಆ ಪರಸ್ಪರ ಅನುಭವದಿಂದ ಗೊತ್ತಾಗ್ತಾ ಇದೆ. ನಿಮ್ಮ ಅತ್ಯಂತ ಆತ್ಮೀಯ ಸಂಬಂಧ ಅದು ಎಷ್ಟು ಗಟ್ಟಿ ಇರುವಂಥದ್ದು ಅಂತ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೀಗೆ ಹೇಳ್ತಾ ಇದ್ದಾನೆ ಸುಗ್ರೀವ. ಯಾಕೆಂದ್ರೆ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಹಾ ಲಕ್ಷ್ಮಣ, ಹಾ ರಾಮ, ಹಾ ರಾಮ ಅಂತ ಸೀತೆ ಹೇಳ್ತಾ ಇದ್ದು ಎಸದಾಭರಣಗಳು ಹೋಗುವ ದಾರಿಯಲ್ಲಿ ಅವಳಿದ್ದ ಸ್ಥಿತಿ, ಆ ರಾವಣನ ದುರ್ವರ್ತನೆ, ಪರಿತಪಿಸ್ತಾ ಇದ್ದಂತಹ ಸೀತೆಯ ಅಳಲು, ಇದೆಲ್ಲವನ್ನ ನೋಡ್ತಾ ಇದ್ರೆ ಹುಡುಕಾಟ ಮಾಡ್ತಾ ಅದಕ್ಕೋಸ್ಕರ ಇಷ್ಟು ದೂರ ಬಂದಿರುವ ಶ್ರೀರಾಮನನ್ನ ಈಗ ಎದುರುಗೊಂಡ್ರೆ ನಮ್ಮ ಮನಸ್ಸಲ್ಲಿ ಎಲ್ಲ ಉಳಿದ ಸಂಬಂಧಗಳು ಚೆನ್ನಾಗಿ ಅಂಟಿಕೊಳ್ತಾವೆ. ಕೇವಲ ಅವಳನ್ನು ನೋಡಿ, ನಿನ್ನನ್ನು ನೋಡಿದ್ರೆ ನಿಮ್ಮಿಬ್ಬರ ನಡುವಿನ ಗಹನವಾದ ಬಾಂಧವ್ಯ ಏನು ಅನ್ನೋದು ಊಹೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ತ್ವಾಂ ವಿನಾ ಅನ್ನುವ ಶಬ್ದ ಪ್ರಯೋಗ ಇದ್ದಾಗ ದ್ವಿತೀಯ, ತೃತೀಯ, ಪಂಚಮಿ, ಅದರಿಂದಾಗಿ ತ್ವಂನಿನ, ತ್ವಾಂನಿನ, ತ್ವದ್ವಿನ, ತ್ವಯಾವಿನ ಅಂತ ಮೂರು ರೀತಿಯಲ್ಲೂ ಪ್ರಯೋಗ ಮಾಡ್ಲಿಕ್ಕಾಗತ್ತೆ. ತ್ವಾಂ ದ್ವಿತೀಯ ಪ್ರತ್ಯೇಕ ವಚನ, ವಿನ ಅವ್ಯಯ, ನ ಹಿ ಎರಡು ಅವ್ಯಯ, ಕಾಂತಃ ಪುಲ್ಲಿಂಗ ಪ್ರಥಮ ಏಕ, ಅಸ್ಯಾಹ ಷಷ್ಠಿ ಏಕ, ಕಾಂತೋಸ್ಯಾಹ ಪೂರ್ವರೂಪ ಸಂಧಿ, ನ ಅವ್ಯಯ ತೇ ಷಷ್ಠಿ ಏಕ ತವ ತೇ, ಕಾಂತ ಸ್ತ್ರೀಲಿಂಗ ಪ್ರಥಮ ಏಕ, ಅಸ್ತಿ ಲಟ್ ಪ್ರಥಮ ಏಕ, ತಾನ್ ದ್ವಿತೀಯ ಏಕ, ವಿನ ಅವ್ಯಯ, ಸಂಬಂಧ ಪುಲ್ಲಿಂಗ ಪ್ರಥಮ ಏಕ, ಸಂಬಂಧಸ್ತ್ವಂ ಸಕಾರಾದೇಶ ವಿಸರ್ಗ ಸಂಧಿ, ಸಾರಿ ಸಂಗ ಸಂಬಂಧಸ್ತು ಸಂಬಂಧ ತು ಸಂಬಂಧಸ್ತು ಸಕಾರಾದೇಶ ವಿಸರ್ಗ ಸಂಧಿ, ತು ಅನುಮೇಯ ತ್ವನುಮೇಯ ಎಣ್ ಸಂಧಿ, ತು ಅವ್ಯಯ ಅನುಮೇಯ ಪುಲ್ಲಿಂಗ ಪ್ರಥಮ ಏಕ, ಊಹಿಸಬಹುದಾದದ್ದು ಅಂತರ್ಥ ಅನುಮೇಯ ಅಂದ್ರೆ ಅನುಮೇಯೋಯಂ ಪುಲ್ಲಿಂಗ ಅದು ಪೂರ್ವರೂಪ ಸಂಧಿ, ಅಯಂ ಪುಲ್ಲಿಂಗ ಪ್ರಥಮ ಏಕ, ಚಂದ್ರಿಕಾ ಚ ಚಂದ್ರಶ್ಚ ಚಂದ್ರ ಚಂದ್ರಿಕಾ ಚಂದ್ರೌ ತಯೋ ಚಂದ್ರಿಕಾ ಚಂದ್ರಯೋ ಷಷ್ಠಿ ವಿಭಕ್ತಿ ದ್ವಿವಚನ, ಇವ ಅವ್ಯಯ ಚಂದ್ರಿಕಾ ಚಂದ್ರಯೋ ಇವ ರೇಫಾದೇಶ ವಿಸರ್ಗ ಸಂಧಿ. ಮುಂದೆ ಯಾರು ಭೂಷಣವರು ಹೇಳಿ. ಸೋತ್ತರೀಯಾಣಿ ರಮ್ಯಾಣಿ ರಮ್ಯಾಣಿ ಸೋತ್ತರೀಯಾಣಿ ರಮ್ಯಾಣಿ ಸೋತ್ತರೀಯಾಣಿ ರಮ್ಯಾಣಿ ನಿಜಾನ್ಯಾಭರಣಾನಿ ಚ ನಿಜಾನ್ಯಾಭರಣಾನಿ ಚ ನಿಜಾನ್ಯಾಭರಣಾನಿ ಚ ಸ್ವರ್ಣಾನಿ ಸಾ ಅಭರಣಾನಿ ಸಾ ರಾಕ್ಷಸ ಕ್ಷಯ ಬೀಜಾನಿ ರಾಕ್ಷಸ ಕ್ಷಯ ಬೀಜಾನಿ ರಾಕ್ಷಸ ಕ್ಷಯ ಬೀಜಾನಿ ಮಧ್ಯೇಸ್ಮಾಕಮ ಮುಂಚತ ಮಧ್ಯೇಸ್ಮಾಕಮ ಮುಂಚತ
ಮಧ್ಯೇಸ್ಮಾಕಮ ಮುಂಚತ. ಸೋತ್ತರೀಯಾಣಿ ರಮ್ಯಾನಿ ನಿಜಾನ್ಯಾಭರಣಾನಿ ಸಾ ರಾಕ್ಷಸ ಕ್ಷಯ ಬೀಜಾನಿ ಮಧ್ಯೇಸ್ಮಾಕಮ ಮುಂಚತ. ಮೇಲೆ ಇವತ್ತು ವೇಲ್ ಅಂತ ಹೇಳುವ ಹಾಗೆ ಇರುವ ಅನೇಕ ರೀತಿಯ ಬಟ್ಟೆ ಅವಳ ಹತ್ರ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಬಹುವಚನ ಇದೆ, ಸೋತ್ತರೀಯಾಣಿ ಅಂದ್ರೆ ಉತ್ತರೀಯ ಒಂದೇ, ಸೋತ್ತರೀಯಾಣಿ ಆಭರಣಾನಿ ಉತ್ತರೀಯದಿಂದ ಕೂಡಿರುವ ಸೋತ್ತರೀಯಾಣಿ ಉತ್ತರೀಯದಿಂದ ಕೂಡಿರುವ ರಮ್ಯವಾದ ಮನಸ್ಸಿಗೆ ತುಂಬಾ ಹಿತ ಎನಿಸುವಂತಹ ತನ್ನ ನಿಜಾನಿ ಆಭರಣಾನಿ ತನ್ನದೇ ಆದ ಆಭರಣಗಳನ್ನ ಅಂದ್ರೆ ತನ್ನ ಆಭರಣ ಅಂತಂದ್ರೆ ತಾನು ಮೈ ಮೇಲೆ ತೊಟ್ಟಿದ್ದಂತಹ ಆಭರಣವನ್ನ ಹಾಕಿಕೊಂಡು ಅವಳು ಅದೇ ಹೊತ್ತಿಗೆ ಅಲ್ಲಿ ಕಾಡು ಈ ಕಪಿಗಳು ಕೂತಿರುವ ಜಾಗಕ್ಕೆ ಬಂದಾಗ ಅದನ್ನ ಎಸ್ತಿದ್ದಾಳೆ. ಸೋತ್ತರೀಯಾಣಿ ರಮ್ಯಾನಿ ಆಭರಣಾನಿ ಸಾ ರಾಕ್ಷಸ ಕ್ಷಯ ಬೀಜಾನಿ. ರಾಕ್ಷಸ ಕ್ಷಯ ಬೀಜಾನಿ ರಾಕ್ಷಸರ ಸಂಹಾರಕ್ಕೆ ಕಾರಣವಾಗುವಂತಹ ಈ ಆಭರಣಗಳನ್ನ ಮಧ್ಯೇಸ್ಮಾಕ ಮಮುಂಚತ ನಮ್ಮ ಮಧ್ಯಕ್ಕೆ ತಂದು ಎಸೆದಿದ್ದಾಳೆ. ಅಂದ್ರೆ ನಮ್ಮ ಮಧ್ಯಕ್ಕೆ ತಂದು ಅಮುಂಚತ ಅಂದ್ರೆ ತೊರೆದಿದ್ದಾಳೆ. ನಾವು ಬೆಟ್ಟದ ತುದಿಯಲ್ಲಿ ಕೂತ ಸಂದರ್ಭದಲ್ಲಿ ನಮ್ಮ ನಡುವೆ ಪರಸ್ಪರ ಏನೋ ವಿಷಯಕ್ಕೆ ಗಹನವಾದ ಚರ್ಚೆ ಆಗ್ತಾ ಇರುವಾಗ ಎಸ್ತಿದ್ದಾಳೆ. ಅದು ಹೇಗಿತ್ತು ಅಂತ ಅನ್ನೋದಕ್ಕೆ ಒಂದು ಶಬ್ದ ಹಾಕ್ತಾರೆ, ರಾಕ್ಷಸ ಕ್ಷಯ ಬೀಜಾನಿ. ಅವಳು ಎಸೆದಿದ್ದ ಆಭರಣಗಳ ಉದ್ದೇಶ ಇದ್ದದ್ದು ನನ್ನನ್ನು ಎಳ್ಕೊಂಡು ಹೋಗ್ತಾ ಇರುವಂತಹ ಈ ರಾಕ್ಷಸನ ಸಂಹಾರಕ್ಕೆ ಕಾರಣವಾದಂತಹ ಸುಳಿವನ್ನ ಈ ಆಭರಣಗಳು ನೀಡ್ತಾವೆ. ಆದ್ರಿಂದಾಗಿ ಈ ಆಭರಣಗಳನ್ನ ನಿಮ್ಮ ಮಧ್ಯಗೆ ಕೊಡ್ತಾ ಇದ್ದೇನೆ, ನಿಮ್ಮ ಮಧ್ಯಕ್ಕೆ ಅದನ್ನ ಅರ್ಪಿಸ್ತಾ ಇದ್ದೇನೆ ಅನ್ನೋ ಹಾಗೆ ಅಸ್ಮಾಕಂ ಮಧ್ಯೆ ಅಮುಂಚತ ನಮ್ಮ ಮಧ್ಯಕ್ಕೆ ಅದನ್ನ ಎಸ್ತಿದ್ದಾಳೆ. ರಾವಣ ಖಂಡಿತ ಇದು ಸೀತೆಯ ಸೀತೆಯನ್ನೇ ಎಳ್ಕೊಂಡು ಹೋಗಿದ್ದು, ಸೀತೆಯ ಆಭರಣಗಳಿವು ಅಂತ ರಾವಣಿಗೆ ಗೊತ್ತಾಗಿ ರಾವಣನ ಮೂಲೋತ್ಪಾಟನೆ ಮಾಡುವುದಕ್ಕೆ ಬೇಕಾದ ನಿಶ್ಚಯವನ್ನ ರಾಮ ಮಾಡುತ್ತಾನೆ ಅಂತ ಈ ಹಿನ್ನೆಲೆಯಲ್ಲಿ ಅತ್ಯಂತ ನಿಶ್ಚಯ ಬುದ್ಧಿ ಉಳ್ಳವಳಾಗಿ ಇದನ್ನ ಕಳುಹಿಸಿದ, ನಮ್ಮ ಮಧ್ಯೆ ಎಸೆದ ಹಾಗಿದೆ. ಉತ್ತರೀಯದಿಂದ ಗಂಟು ಕಟ್ಟಿದ ಸೋತ್ತರೀಯಾಣಿ ಉತ್ತರೀಯದಿಂದ ಸೇರಿಕೊಂಡ ಮನೋಹರವಾದ, ಆಗ ಅದರ ಚಂದವನ್ನು ಅವಳು ಗಮನಿಸಲಿಲ್ಲ. ಅದು ಎಸೆಯುವುದು ಹೇಗೆ ತುಂಬಾ ಇಂಪಾರ್ಟೆಂಟು ಅಂತ ಯಾವ ಭಾವವೂ ಬರಲಿಲ್ಲ. ಅದು ಯಾವಾಗ್ಲೂ ಹಾಗೇನೆ, ಜೀವ ತೊರೆಯುವ ಆಗ್ಲೂ ಒಬ್ಬ ಜೀವಕ್ಕಿಂತ ಅದೇ ಮುಖ್ಯ ಅಂತ ಇದ್ರೆ ಪ್ರಾಣ ಕಳ್ಕೊಳ್ತಾನೆ ಒಂದು ದಡ್ಡ ಅಂತ ಹೇಳ್ಬೇಕು. ಇಂಥದ್ದನ್ನ ಮತ್ತೆ 10 ಸಲ ಸಂಪಾದಿಸ್ಬೋದು ದುಡ್ಡನ್ನ ಆಮೇಲೆ, ಆದ್ರೆ ಜೀವನೇ ಮುಖ್ಯ ಅಂತ, ಅದು ಸಂಪತ್ತೇ ಮುಖ್ಯ ಅಂತ ಜೀವ ತೆಗಿತೇನೆ ಅಂತಂದಾಗ್ಲೂ ಅದನ್ನ ಬಿಟ್ಕೊಡ್ಲಿಲ್ಲ ಅಂದ್ರೆ ಅವನ ದಡ್ಡತನಕ್ಕೆ ಪಾರವೇ ಇಲ್ಲ. ಆದ್ರೆ ಯಾರು ಎಚ್ಚರದಲ್ಲಿ ಇರ್ತಾನೆ ಅವನು ಆ ಸಂಪತ್ತನ್ನ, ಅಯ್ಯೋ ಜೀವ ಉಳಿದ್ರೆ ಮತ್ತೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಎಚ್ಚರದಿಂದ ಇರ್ತಾನೆ. ಅವಳು ತನ್ನ ಆಭರಣಗಳನ್ನ ಎಸೆದು ಎಲ್ಲಿಯಾದ್ರೂ ರಾಮ ಈ ಕಡೆಗೆ ಬಂದ್ರೆ ಇವ್ರ ಕಡೆಯಿಂದ, ಯಾಕಂದ್ರೆ ಅವಳು ಈ ಕಪಿಗಳನ್ನ ನೋಡಿದ್ದಾಳೆ ರಾಮಾಯಣದಲ್ಲಿ ಆ ವಿವರಣೆ ಬರುವಾಗ, ಅವರಲ್ಲಿ ಒಳ್ಳೆಯ ಲಕ್ಷಣಗಳಿರುವುದನ್ನು ಅವಳು ಕಂಡ್ಲು. ಇವರೆಲ್ಲ
ತುಂಬಾ ಸಹಾಯಕ್ಕೆ ಬರುವಂಥವರು, ಇವರ ಸಹಾಯದಿಂದಲೂ ನನಗೇನಾದರೂ ಗುರಿ ಮುಟ್ಟುವ ಸಾಧ್ಯತೆ ಇದೆ ಅಥವಾ ನನ್ನ ಕಷ್ಟಗಳು ಪರಿಹಾರ ಆಗುವ ಅವಕಾಶ ಇದೆ ಅಂತ ಅವಳಿಗೆ ಆ ದೇಹದ ಲಕ್ಷಣ ನೋಡುವಾಗಲೇ ಇವರೆಲ್ಲರೂ ಕೂಡ ಉಪಕಾರ ಮಾಡ್ಲಿಕ್ಕಿರುವವರು ಅಂತ ಅವಳಿಗೆ ಗೊತ್ತಾಯಿತು ಅಂತ ರಾಮಾಯಣದಲ್ಲಿದೆ. ದೇಹ ಲಕ್ಷಣದಿಂದಲೇನೆ ಮುಂದೆ ನನಗೆ ಇವ್ರು ಉಪಕಾರಕ್ಕೆ ಬರ್ತಾರೆ ಅಂದ್ರೆ ಅಷ್ಟು ಕೆಳಗಿನಿಂದ ಹೋಗ್ತಾ ಇದ್ರು ಅಂತ ಹೇಳಬೇಕು, ಅಥವಾ ಈ ಕಪಿವೀರರು ಅಷ್ಟು ಎತ್ತರದ ಶರೀರದವರಾದ್ರಿಂದಾಗಿ ಅವಳಿಗೆ ಸ್ಪಷ್ಟವಾಗಿ ಅವರ ನಿಲುವು ಕಾಣಿಸಿತು. ಅವಳ ದೃಷ್ಟಿ ಸೂಕ್ಷ್ಮ ಇತ್ತು, ಅವರ ದೇಹವು ಎತ್ತರ ಇತ್ತು, ಆದ್ರಿಂದಾಗಿ ಅವರನ್ನ ಕಂಡು ಮಧ್ಯೆ ಅಸ್ಮಾಕ ಮಮುಂಚತ ಆ ಆಭರಣಗಳನ್ನು ನಮ್ಮೆಡೆಗೆ ಎಸೆದಳು. ಮುಚುಲು ಮೋಕ್ಷಣೇ ಅಂತ ಧಾತು ಅಮುಂಚತ. ಉತ್ತರೀಯೇಣ ಸಹಿತಾನಿ ಸೋತ್ತರೀಯಾಣಿ. ತನ್ನದೇ ಆದ ಆಭರಣಗಳನ್ನು ರಾಕ್ಷಸ ಕ್ಷಯ ಬೀಜಾನಿ, ರಾಕ್ಷಸರ ಸಂಹಾರಕ್ಕೆ ಉಪಕಾರಕ ಕಾರಣವಾದ ಬೀಜ ಅಂದ್ರೆ ನೆಪ, ಅದಕ್ಕೆ ಕಾರಣವಾದಂತಹ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಎಸೆದ್ಲು. ಎಲ್ಲವೂ ದ್ವಿತೀಯ ಭಕ್ತಿ ಬಹುವಚನ. ಸೋತ್ತರೀಯಾಣಿ, ರಮ್ಯಾಣಿ, ನಿಜಾನಿ, ಆಭರಣಾನಿ, ರಾಕ್ಷಸ ಕ್ಷಯ ಬೀಜಾನಿ, ಬೀಜಾನಿ, ಇದಿಷ್ಟು ಕೂಡ ದ್ವಿತೀಯ ಭಕ್ತಿ ಬಹುವಚನ. ಮಧ್ಯೆ ಅವ್ಯಯ, ಅಸ್ಮಾಕಂ ಷಷ್ಠಿ ಬಹು, ಅಮುಂಚತ ಲಂಗ್ ಪ್ರಥಮ ಏಕ, ಮುಚುಲು ಮೋಕ್ಷಣೆ ಲಂಗ್. ರಾಕ್ಷಸ ಕ್ಷಯ ಬೀಜಾನಿ ಅನ್ನೋದು ನಾವು ಬಿಡಿಸಿದ್ರೆ ರಾಕ್ಷಸಸ್ಯ ಕ್ಷಯ, ರಾಕ್ಷಸ ಕ್ಷಯ, ರಾಕ್ಷಸ ಕ್ಷಯೇ ಬೀಜಾನಿ, ರಾಕ್ಷಸ ಕ್ಷಯ ಬೀಜಾನಿ. ಅಷ್ಟೆ, ಸಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಅಮುಂಚತ ಲಂಗಾಯ್ತು. ಮುಂದೆ ದೀಪ ಅವರು ಇನ್ನೊಂಚೂರು ಮುಂದೆ ಹೋಗ್ಲಿ. ತಾನಿ ಪ್ರತ್ಯಭಿಜಾನೀಹಿ, ತಾನಿ ಪ್ರತ್ಯಭಿಜಾನೀಹಿ, ತಾನಿ ಪ್ರತ್ಯಭಿಜಾನೀಹಿ, ನಾನು ತಪ್ಪು ಹೇಳಿದೆ, ತಾನಿ ಪ್ರತ್ಯಭಿಜಾನೀಹಿ, ತಾನಿ ಪ್ರತ್ಯಭಿಜಾನೀಹಿ, ತಾನಿ ಪ್ರತ್ಯಭಿಜಾನೀಹಿ, ಯಸ್ತಾನ್ಯಸ್ಮಾಸು ಸೀತಯಾ, ಯಸ್ತಾನ್ಯಸ್ಮಾಯಸ್ಸು ಸೀತಯಾ. ಇತ್ಯುಕ್ತ್ವಾ ಸ ಗುಹಾ ಗುಹಾ ಗೇಹಾತ್, ಇತ್ಯುಕ್ತ್ವಾ ಸ ಗುಹಾ ಗುಹಾ ಗೇ ಗುಹಾ ಗೇ ಗುಹಾ ಗೇಹಾತ್, ಇತ್ಯುಕ್ತ್ವಾ ಸ ಗುಹಾ ಗೇಹಾತ್ ಗೇಹಾತ್, ಇತ್ಯುಕ್ತ್ವಾ ಸ ಗುಹಾ ಗೇಹಾತ್ ಸ ಗುಹಾ ಗೇಹಾತ್, ಸ ಗುಹಾ ಗುಹಾ ಗೇಹಾತ್, ಸಗುಹಾ ಗೇಹಾತ್, ಗೇಹಾತ್ ಅನ್ಯಾದಾಯಾಭ್ಯದರ್ಶಯತ್, 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 ಅಭಿಜಾನೀಹಿ ಅದನ್ನ ನೋಡಿ ಗುರುತು ಹಿಡಿ. ಅಸ್ಮಾಸು ಸೀತೆಯ ನ್ಯಸ್ತಾನಿ ತಾನಿ ಪ್ರತ್ಯಭಿಜಾನೀಹಿ, ನಮ್ಮಲ್ಲಿ ನ್ಯಾಸವಾಗಿ ಇಟ್ಟ ಅವಳು ನಮ್ಮ ಕಡೆಗೆ ಎಸ್ತದ್ದು ನಿಮ್ಗೆ ಅಂತ ಅನ್ನೋ ರೀತಿಯಲ್ಲ, ನಿಮ್ಮ ಹತ್ರ ಇರ್ಲಿ, ಬರ್ತಾರೆ ಯಾರು ಅವ್ರಿಗೆ ಇದನ್ನ ತೋರಿಸಿ ನನ್ನನ್ನು ಕಾಪಾಡಿ ಅನ್ನುವಷ್ಟು ಭಾವನೆ
ಅವಳು ಎಸೆಯುವಾಗ ನಮಗೆ ಕಾಣಿಸಿತ್ತು, ಅದನ್ನು ಅವಳು ನಮಗೆ ಕನ್ವೆ ಮಾಡಿದಾಳೆ ಅಲ್ಲಿಂದಲೇನೆ. ನ್ಯಸ್ತಾನಿ ಅಂತ ಅದಕ್ಕೆ ಶಬ್ದ ಬಳಸ್ತಾರೆ, ನಮ್ಮಲ್ಲಿ ನ್ಯಾಸವಾಗಿ ಇಟ್ಟದ್ದು, ನಿಮಗೆ ನಿಮಗೆ ತಗೊಂಡು ನಾವೇನು ಮಾಡೋಣ ಈ ಆಭರಣಗಳನ್ನು. ಹಾಗೂ ಈ ಆಭರಣಗಳು ಯಾರೋ ಒಬ್ರು ದುಃಖದಿಂದ ಕೊಟ್ಟಿದ್ದಾರೆ ಅಂದರೆ ಆ ಸಂದರ್ಭವನ್ನು ನಾವು ಊಹಿಸಬೇಕು. ಇದು ಹೇಳ್ಕೊಂಡು ಹೋಗುವಾಗ ತನ್ನ ಗುರುತಿಗೆ ತಾನು ಯಾರ ಕಡೆಯವರೋ ಅವರಿಗೆ ಇದನ್ನು ಮುಟ್ಟಿಸಿ ಅನ್ನೋದನ್ನು ತಿಳಿಸುವ ಹಾಗೆ ಇರುವಂತಹ ಸೂಚನೆ ಇದು. ಅದಕ್ಕೆ ಇದನ್ನು ನೀನು ಹೌದಾ ಅಂತ ಗುರುತು ಹಿಡಿ. ಪ್ರತ್ಯಭಿಜಾನೀಹಿ ಇತ್ಯುಕ್ತ್ವ ಹೀಗೆ ಹೇಳಿ, ಸ ಗುಹಾ ಗೇಹಾತ್, ಗುಹಾ ಅಂದರೆ ಅವರ ಮನೆ ಇದ್ದ ಬೆಟ್ಟದ ಒಳಗಿನ ಗುಹೆ, ಗುಹೆಯೇ ಮನೆಯಾಗಿತ್ತು. ಗುಹೆಯ ಒಳಗೆ ರಕ್ಷಿಸಿ ಇಟ್ಟಿದ್ದ ಆಭರಣಗಳನ್ನು ತಾನ್ಯಾದಾಯ ಅಭ್ಯದರ್ಶಯತ್, ತಾನಿ ಆ ಆಭರಣಗಳನ್ನು ಆದಾಯ ತಂದು ಅಭ್ಯದರ್ಶಯತ್ ಅವನಿಗೆ ಬೆಳಕಿಗೆ ಕಣ್ಣಿಗೆ ಕಂಡು ಗೊತ್ತಾಗುವ ಹಾಗೆ ಹಿಡಿದ. ಸುಮ್ಮನೆ ಹೀಗೆ ಕಣ್ಣು ಮುಂದೆ ಕಣ್ಣು ತಂದು ತೋರಿಸಿ ಏನು ಅಂತ ತಿಳಿಯೋದ್ರೊಳಗೆ ತೆಗೆದು ಬಾಗಿಲೊಳಗೆ ಹಾಕುವಂತಹ ರೀತಿ ಅಲ್ಲ ಅಂತ. ಅಭ್ಯದರ್ಶಯತ್ ಅಂದ್ರೆ ಸರಿಯಾಗಿ ಕಣ್ಣಿಗೆ ಆ ವಸ್ತುಗಳನ್ನು ಗುರುತಿಸುವುದಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ತೋರಿದ. ತಾನಿ ಅಸ್ಮಾಸು ನ್ಯಸ್ತಾನಿ ಆಭರಣಾನಿ ಸೀತಯಾ ನ್ಯಸ್ತಾನಿ, ಸೀತೆ ನಮ್ಮಲ್ಲಿ ನ್ಯಾಸವಾಗಿ ಇಟ್ಟು ಹೋಗಿದ್ದಂತಹ ಆಭರಣಗಳನ್ನು ಪ್ರತ್ಯಭಿಜಾನೀಹಿ ನೀನೇ ಗುರುತಿಸಬೇಕು ಅಂತ ಹೇಳಿ, ಹೀಗೆ ಹೇಳಿ ಗುಹೆಯ ಒಳಗಿನಿಂದ ತೆಗೆದಿರಿಸಿದ್ದ ಆಭರಣಗಳನ್ನು ತಂದು ತಿಳಿಯುವಂತೆ ತೆರೆದು ತೋರಿಸಿದ. ಸೀತಯ ಪ್ರದತ್ತಾನಿ ಅಸ್ಮಾಸು ನಿಹಿತಾನಿ ಆಭರಣಾನಿ ಆನೀಯ ತತ್ ಪ್ರದರ್ಶ್ಯ ರಾಮಾಯ ಗುಹಾಗೇಹಾದಾನೀಯ ಪ್ರದರ್ಶ್ಯ ಇದಂ ಸೀತಾಯಾಹ ಆಭರಣಂ ವಾ ನ ವಾ ಇತಿ ಜ್ಞಾತ್ವಾ ತಸ್ಯಾಹ ವಿಷಯೇ ಏವ ಅಸ್ಮಾಕಮಪಿ ದರ್ಶನಮಭೂತ್, ತಸ್ಯಾಹ ಏವ ದರ್ಶನಂ ಅಸ್ಮಾಕಮಭೂತ್ ಇತಿ ನಿರ್ಧಾರಂ ಕರ್ತುಂ ಏತಾನಿ ಆಭರಣಾನಿ ಅನುಕೂಲಕರಾಣಿ ಭವಂತಿ. ಏಕವಾರಂ ತ್ವಂ ದೃಷ್ಟ್ವಾ ಕಥಯತು ಏತಾನ್ಯಾಭರಣಾನಿ ಸೀತಾಯಾಹ ವಾ ನ ವಾ ಇತಿ, ತದಾ ಅಸ್ಮಾಕಮಪಿ ನಿಶ್ಚಯೇನ ಜ್ಞಾನಂ ಭವತಿ ಸರಾವಣಃ ಏವ ನೀತವಾನ್ ಇತಿ. ತಾನಿ ದ್ವಿತೀಯ ವಿಭಕ್ತಿ ಬಹುವಚನ. ಪ್ರತ್ಯಭಿಜಾನೀಹಿ ಲೋಟ್ ಮಧ್ಯಮ ಏಕ, ನ್ಯಸ್ತಾನಿ ನ್ಯಸ್ತಾನಿ ಹಿಂದಿನ ಹಾಗೆ ದ್ವಿತೀಯ ಬಹು, ಅಸ್ಮಾಸು ಸಪ್ತಮೀ ಬಹು, ಸೀತೆಯ ತೃತೀಯ ಏಕ ರಮಯ ಇದ್ದ ಹಾಗೆ. ಇತಿ ಉಕ್ತ್ವಾ ಇತ್ಯುಕ್ತ್ವಾ ಎಣ್ ಇತ್ಯುಕ್ತ್ವಾಕ್ತ್ವಾ ಪ್ರತ್ಯಯಾಂತಮ ವ್ಯಯಂ ಸಹ ಪುಲ್ಲಿಂಗ ಪ್ರಥಮ ಏಕ ಗುಹಾಯಾಹ ಗುಹಾ ಏವ ಗೇಹ ಗುಹಾ ಗೇಹ ತಸ್ಮಾತ್ ಗುಹಾ ಗೇಹಾತ್ ಪಂಚಮೀ ಏಕ. ತಾನಿ ದ್ವಿತೀಯ ಬಹು ಆದಾಯ ಲ್ಯಪ್ರತ್ಯಯಾಂತಮ ವ್ಯಯಂ ಅಭ್ಯದರ್ಶಯತ್ ಲಂಗ್ ಪ್ರಥಮ ಏಕ ದೃಶ್ಯ ಪ್ರೇಕ್ಷಣೆ ಲಂಗ್ ಜಾನೀಹಿ ಜ್ಞಾ ಅವಬೋಧನೆ ಲೋಟ್. ಸರಿ ಮುಂದೋಗೋಣ. ಮೇಘ ಅವರು ಹೇಳಿ, ಆಕಲ್ಪಾನುಪಗುಹ್ಯಾಥ 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 ಸೀತಾಯಾ ಸೋತ್ತರೀಯಕಾನ್ ಸೀತಾಯಾ ಸೋತ್ತರೀಯಕಾನ್ ಸೀತಾಯಾ ಸೋತ್ತರೀಯಕಾನ್ ಶೋಕಂ ಸಂದರ್ಶಯಾಮಾಸ ಶೋಕಂ ಸಂದರ್ಶಯಾಮಾಸ ಶೋಕಂ ಸಂದರ್ಶಯಾಮಾಸ ಶೋಕೋ ಜಗತಾಂ ಪತಿ
ನಿಶೋಕೋ ಜಗತಾಂ ಪತಿ, ನಿಶೋಕೋ ಜಗತಾಂ ಪತಿ. ಆಕಲ್ಪಾನ್, ಆಕಲ್ಪಗಳು ಅಂದ್ರೆ ಆಭರಣಗಳು. ವಸ್ತುತಃ ಜಗತ್ತಿಗೆ ಒಡೆಯನಾದ ರಾಮಚಂದ್ರ ನಿಶೋಕಃ, ಅವನಿಗೆ ದುಃಖವೇ ಇಲ್ಲ, ಎಲ್ಲವೂ ಅವನ ಒಡೆತನದಲ್ಲಿದೆ. ದುಃಖ ಆಗುದು ಯಾರಿಗೆ ಅಂದ್ರೆ, ಯಾರಲ್ಲಿ ಒಡೆತನ ಇಲ್ಲವೋ ಅವ್ರಿಗೆ ದುಃಖ ಆಗಬೇಕು. ನಿಶೋಕಃ, ಶೋಕದ ಸ್ಪರ್ಶವೇ ಇಲ್ಲದವನು ಕೂಡ. ಶೋಕಂ ಸಂದರ್ಶಯಾಮಾಸ, ಶೋಕವನ್ನು ತೋರಿಸಿದ. ಯಾವಾಗ ಅಂದ್ರೆ ಆಕಲ್ಪ ಆಭರಣಗಳನ್ನು ನೋಡಿ ಅದು ಸೀತೆಯದ್ದೇ ಅಂತ ಗೊತ್ತಾಗಿ ಉಪಗುಹ್ಯ, ಉಪಗುಹ್ಯ ಅಂದ್ರೆ ಆಲಿಂಗಿಸಿ ಅಂತ ಅರ್ಥ. ಉಪಗುಹ್ಯ ಗಟ್ಟಿಯಾಗಿ ಅದನ್ನ ಆಶ್ಲಿಷ್ಯ ಆಲಿಂಗ್ಯ. ಅಥ ಅನ್ಯ ಅನ್ಯ ವಿಷಯ ವಿಷಯಾಂತರ ಮಾತ್ರ ಕಥ್ಯತೆ ಇತಿ ಜ್ಞಾಯತೆ. ಅಥ ಆ ಬಳಿಕ ಜಗತಾಂಪತಿ, ನಿಶೋಕಃ ಜಗತಾಂಪತಿ, ಶೋಕದ ಸ್ಪರ್ಶವೇ ಇಲ್ಲದೆ ಇರುವ ಶೋಕರಹಿತ ಅಶೋಕಸ್ತಾರಣಸ್ತಾರ ಶೂರಶೌರ್ಯರ್ಜನೇಶ್ವರ. ಅಶೋಕಃ, ಶೋಕ ಇಲ್ಲ ಅವನಿಗೆ. ಜಗತಾಂಪತಿ, ಜಗತ್ತಿಗೆ ಸಮಸ್ತ ಪ್ರಪಂಚಸ್ಯ ಯಜಮಾನಃ, ಸಮಸ್ತ ಪ್ರಪಂಚಸ್ಯ ನೇತ ರಾಮಚಂದ್ರಃ ಸೀತಾಯಾಃ ಸೋತ್ತರೀಯಕಾನ್ ಆಕಲ್ಪಾನ್ ಉಪಗುಹ್ಯ ಜಾನಕ್ಯಾಃ ಉತ್ತರೀಯೇ ನಿಹಿತಾನ್, ಉತ್ತರೀಯೇ ನಿಹಿತಾನ್ ಆಕಲ್ಪಾನ್ ಆಭರಣಾನಿ ಉಪಗುಹ್ಯ ಆಲಿಂಗ್ಯ ಶೋಕಂ ಸಂದರ್ಶಯಾಮಾಸ. ದುಃಖಂ ಸಹ ಪ್ರಾದರ್ಶಯತ್, ತಸ್ಯ ದುಃಖಂ ನಾಸ್ತಿ, ತಥಾಪಿ ಕಶ್ಚನ ಪುರುಷ ಸ್ವಭಾರ್ಯಾಂ ಅಪಗತ್ವ ಕುತ್ರಾಪಿ ಕುತ್ರ ಗಚ್ಚ ಕುತ್ರ ಗತಾಸ ಇತ್ಯಪಿ ಅಜ್ಞಾತ್ವ ಯದಿ ತಸ್ಯಾಹ ವಿಷಯೇ ಕಿಂಚಿತ್ ಸೂಕ್ಷ್ಮಂ ವಸ್ತು ಕಿಮಪಿ ಲಭ್ಯತೆ ಚೇತ್ ತದಾ ಕಥಂ ವಾ ತಸ್ಯಾಹ ಸ್ಮರಣಂ ಕರೋತಿ, ಕಥಂ ವಾ ತಸ್ಯಾಹ ವಿರಹಂ ಜ್ಞಾಪಯತಿ ಇತಿ ರಾಮಚಂದ್ರಃ ಅತ್ರ ದರ್ಶಿತವಾನ್ ಇತಿ ಜ್ಞಾಯತೆ. ಉಪಗುಹ್ಯ ಆಭರಣಾನಿ ಆಲಿಂಗ್ಯ ಸೀತಾಯಾಃ ಸ್ಮರಣಂ, ಸೀತಾ ಮಮ ಸಮೀಪೆ ಅನೇನ ಆಭರಣೇನ ಸೀತಾಯಾಃ ಆಲಿಂಗನಂ ಭವತಿ ಇತಿ ವಸ್ತು ಏವ ಆಲಿಂಗ್ಯ ಸ್ವ ದುಃಖಂ ಪ್ರದರ್ಶಯಾಮಾಸ, ಸ್ವವಿರಹಂ ಜ್ಞಾಪಯಾಮಾಸ. ಆಕಲ್ಪಾನ್ ಪುಲ್ಲಿಂಗ ಪ್ರಥಮಾಬಹು, ಆಕಲ್ಪ ಅಂತ ಆಭರಣಕ್ಕೆ ಪುಲ್ಲಿಂಗದ ಹೆಸರು. ಆಭರಣ ಆಭರಣಂ ಅಂತ ನಪುಂಸಕಲಿಂಗ, ಆಕಲ್ಪ ಆಕಲ್ಪ ಅಂತ ಪುಲ್ಲಿಂಗದ ಶಬ್ದ. ಉಪಗುಹ್ಯ ಲ್ಯಪ್ರತ್ಯಯ ಅಂತಮ ವ್ಯಯಂ ಅಥ ವ್ಯಯ ಸೀತಾಯಾಃ ಷಷ್ಠಿ ಏಕ ಉತ್ತರೀಯೇಣ ಸಹಿತಾನ್ ಉತ್ತರೀಯಕಾನ್. ತತ್ರ ಉತ್ತರೀಯಕ ಇತಿ ಶಬ್ದಃ ಅನುಕಂಪಾಯಾಂ ಕನ್ ಇತಿ ಪ್ರತ್ಯಯಃ. ಉತ್ತರೀಯದಿಂದ ಕೂಡಿದ್ದನ್ನ ಅಂದ್ರೆ ಉತ್ತರೀಯವೂ ಇಲ್ಲದಂತಾಯಿತು ಅವಳಿಗೆ, ಈ ಆಭರಣವನ್ನು ಒಂದೇ ಕಡೆಗೆ ಇರಲಿ ಅಂತ ಅನ್ನೋ ದೃಷ್ಟಿಯಿಂದ ಅದನ್ನು ಕಟ್ಟಿ ಎಸೆಯುವಾಗ ಅವಳ ಬಗ್ಗೆ ಅನುಕಂಪೆ ಬಂತು. ಸೋತ್ತರೀಯ ಕಾನ್, ಆ ಉತ್ತರಿಯ ನೋಡಿದಾಗ ದುಃಖ ಜಾಸ್ತಿ ಆಯಿತು. ಅವಳಿಗೆ ಮೈ ಮೇಲೆ ಉತ್ತರಿಯವೂ ಇಲ್ಲದ ಹಾಗಾಯ್ತಲ್ವಾ ಅನ್ನುವ ಅನುಕಂಪೆಯನ್ನ ಕನ್ ಅನ್ನುವ ಪ್ರತ್ಯಯ ಹೇಳುತ್ತೆ. ಅಂದಾಗಿ ಕಕಾರಕ್ಕೆ ಇನ್ನೊಂದು ಅರ್ಥ ಗೊತ್ತಾಯಿತು, ಅನುಕಂಪೆ ಇದ್ದಾಗ್ಲೂ ಕನ್ ಅನ್ನುವ ಪ್ರತ್ಯಯ ಬರುತ್ತೆ ವ್ಯಾಕರಣದ ಪ್ರಕಾರವೇ. ಶೋಕ ಶೋಕಂ ದ್ವಿತೀಯ ಏಕ, ಸಂದರ್ಶಯಾಮಾಸ ಲಿಟ್ ಪ್ರಥಮ ಏಕ, ನಿಶೋಕಃ ನ ವಿದ್ಯತೆ ಶೋಕಃ ಯಸ್ಯ ಸಹ ನಿಶೋಕಃ ಪುಲ್ಲಿಂಗ ಪ್ರಥಮ ಏಕ. ಜಗತಾಂ ಪತಿ, ಜಗತಾಂ ಷಷ್ಠಿ ಬಹು, ಪತಿ ಪುಲ್ಲಿಂಗ ಪ್ರಥಮ ಏಕ. ಡೌಟ್ ಇದೆಯಾ ಏನಾದರೂ?
ಹಾಗೆಂದ್ರೆ ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.